ಚಾನೆಲ್ ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತೀರಾ ಸಂತೆಬೆನ್ನೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಲ್ಲಿಯ ಶಿಕ್ಷಕರು ಎಲ್ಲರಿಗೂ ಮಾದರಿಯಾಗುವ ಒಂದು ಕಾರ್ಯವನ್ನು ಮಾಡಿದ್ದಾರೆ ಕಣ್ರಿ ಈ ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಯಿಂದಲೇ ತೊಂದರೆ ಆಯಿತು ಶಾಲೆಗಳಿಗೆ ವಿದ್ಯಾರ್ಥಿಗಳು ಆಗಮಿಸಬೇಕು ಅಂಥೇಳಿ ಶಿಕ್ಷಕರು ಕಾಯ್ತಾ ಇದ್ದಾರೆ ಬಟ್ ಆದರೆ ಸಮಯ ಅದಕ್ಕೆ ಅವಕಾಶ ಕೊಡ್ತಿಲ್ಲ ಆದರೆ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಶಿಕ್ಷಕರು ವಿದ್ಯಾಗಮ ಮತ್ತು ಮಕ್ಕಳಿಗೆ ಶಾಲೆ ಬಿಟ್ಟು ಬೇರೆ ಸ್ಥಳದಲ್ಲಿ ಪಾಠಗಳನ್ನು ಹೇಳಿಕೊಡುವುದರ ಮುಖೇನ ತಮ್ಮ ಶಾಲೆಯನ್ನು ಸ್ವಚ್ಛಗೊಳಿಸಿ ಒಂದು ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡಿದ್ದಾರೆ ಕಣ್ರಿ ಎಲ್ಲ ಶಿಕ್ಷಕರು ಕೈಜೋಡಿಸಿ ಇಡೀ ಶಾಲೆಯ ಒಂದು ಪರಿಸರವನ್ನೇ ಬದಲಾವಣೆ ಮಾಡಿದ್ದಾರೆ ಮೇಲ್ಗಡೆ ಮೇಲ್ಛಾವಣಿಯ ಸ್ವಚ್ಛತೆ ಕೊಠಡಿಗಳ ಸ್ವಚ್ಛತೆ ಮತ್ತು ಸುತ್ತಲೂ ಗಿಡಗಳ ಒಂದು ಟ್ರಿಮ್ಮಿಂಗ್ ಹೊಸ ಗಿಡಗಳ ಒಂದು ಸಸಿ ನೆಡುವುದು ಎಲ್ಲವನ್ನ ಶಿಕ್ಷಕರು ಸ್ವಇಚ್ಛೆಯಿಂದ ಮಾಡಿ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆಕರ್ಷಣೆಯಾಗಲಿ ನಮ್ಮ ಶಾಲೆ ಅಂಥೇಳಿ ಎಲ್ಲರೂ ಕೈ ಜೋಡಿಸಿ ತುಂಬ ಶ್ರಮವಹಿಸಿ ಶ್ರಮದಾನದಿಂದ ಇಡೀ ಶಾಲೆಯ ಒಂದು ಪರಿಸರವನ್ನು ಸ್ವಚ್ಛಗೊಳಿಸಿ ಸುಂದರ ತಾಣವನ್ನಾಗಿ ಮಾಡಿದ್ದಾರೆ ಇದು ಎಲ್ಲರಿಗೂ ಪ್ರೇರಣೆಯಾಗಲಿ ಎಲ್ಲ ಶಿಕ್ಷಕರಿಗೂ ಇದು ಒಂದು ಮಾದರಿಯಾಗಲಿ ಅಂತ ಹೇಳ್ತಾ ಈ ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯ ಸ್ವಚ್ಛತೆ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಲಿ ಇಲ್ಲಿಯ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ಮಟ್ಟವನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸಲಿ ಮತ್ತು ಶಾಲೆಗೆ ಒಳ್ಳೆಯ ಹೆಸರು ಬರಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಮಾರ್ಪಾಟಾಗಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಲಿಗೆ ಬರಲಿ ಶಿಕ್ಷಣವನ್ನು ಕಲಿತು ಇಡೀ ದೇಶದ ತುಂಬ ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಸಾಮರ್ಥ್ಯವನ್ನು ಪಸರಿಸಲಿ ಅಂತ ಹೇಳ್ತಾ ಈ ಶ್ರಮದಾನದಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೂ ನಮ್ಮ ಚಿಂತನ ಯೂಟ್ಯೂಬ್ ಚಾನಲ್ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಬನ್ನಿ ಹಾಗಾದರೆ ವೀಕ್ಷಕರೇ ಆ ಶಿಕ್ಷಕರ ಮಾತುಗಳನ್ನು ಕೇಳೋಣ ಮತ್ತು ಆ ಶ್ರಮದಾನವನ್ನು ವೀಕ್ಷಿಸಿ ಬರೋಣ
ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಸಂತೆಬೆನ್ನೂರು ಫೈಜ್ ನಟರಾಜ್ ಕರ್ನಾಟಕ ಪೊಲೀಸ್ ಶಾಲೆ ಸಂತೆಬೆನ್ನೂರು ಚನ್ನಗಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮ ಶಾಲೆಯ ಕಟ್ಟಡದ ಮೇಲ್ಭಾಗದಿಂದ ನಾನು ಮಾತನಾಡ್ತಾ ಇದ್ದೇನೆ ಇವತ್ತು ಸೋಮವಾರ ಇನ್ನೇನು ಕೊರೋನಾ ಕಾರಣದಿಂದ ಇಲ್ಲದೇ ಇರತಕ್ಕಂತಹ ಮಕ್ಕಳನ್ನು ಮುಂದೆ ಬರುವಂತಹ ಆ ಮಕ್ಕಳಿಗೋಸ್ಕರ ನಮ್ಮ ಶಾಲೆಯನ್ನು ಸ್ವಚ್ಛಗೊಳಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿರ್ತಕ್ಕಂಥ ಪಾಚಿಗಟ್ಟಿದ ನೆಲ ಇರಬಹುದು ಅಥವಾ ಹುಲ್ಲಿರ್ಬೋದು ಎಲೆಗಳಿರ್ಬೋದು ಎಲ್ಲವೂ ಕೂಡ ಕೊಳತು ಇಡೀ ನಮ್ಮ ಕಟ್ಟಡವೇ ನಶಿಸುವಂಥ ಸ್ಥಿತಿಯಲ್ಲಿತ್ತು ಅದನ್ನು ಇವತ್ತು ಶುದ್ಧೀಕರಣ ಮಾಡ್ತಕ್ಕಂತಹ ಪೂರ್ಣವಾಗಿ ಒಂದು ನವೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆಯ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾಗಮದ ಜೊತೆಯಲ್ಲಿ ಸಂವೇದದ ಜೊತೆಯಲ್ಲಿ ಶಿಕ್ಷಣದ ಜೊತೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಕೆಲಸವನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು ನಮಗೆ ನಾವೇ ಹೆಮ್ಮೆ ಪಡ್ಕೊಳ್ಬೇಕಾದಂಥ ವಿಚಾರ ಎಲ್ಲ ಕೆಲಸಗಳನ್ನು ಕೂಡ ಜನಪ್ರತಿನಿಧಿಗಳು ಮಾಡ್ತಾರೆ ಸರ್ಕಾರ ಮಾಡುತ್ತೆ ಪಂಚಾಯತಿಯವರು ಮಾಡ್ತಾರೆ ನಗರಸಭೆಯವರು ಮಾಡ್ತಾರೆ ಅನ್ನತಕ್ಕಂಥದ್ದು ದಡ್ಡತನ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಇವತ್ತು ಸ್ವಯಂ ಪ್ರೇರಿತರಾಗಿ ಎಲ್ಲ ಹಂತದಲ್ಲೂ ಕೂಡ ಕಸ್ಪರ್ಕೆ ಹಿಡಿದು ಚಲಕೆ ಹಿಡಿದು ಪುಟ್ಟಿ ಹಿಡಿದು ಮಣ್ಣನ್ನು ಗಲೀಜನ್ನು ತೆಗೆದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಈ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಎಲ್ರಿಗೂ ನಮಸ್ಕಾರ ನಾನು ಜ್ಯೋತಿಕುಮಾರ್ ಎಂ ಸಹಶಿಕ್ಷಕ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂತೆಬೆನ್ನೂರು ಇನ್ನೇನು ಮಕ್ಕಳು ಕೆಲವೇ ದಿನಗಳಲ್ಲಿ ಶಾಲೆಗೆ ಬರಬಹುದು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಶಾಲೆ ತುಂಬ ಗಲೀಜಾಗಿತ್ತು ಶಾಲೆಯಲ್ಲಿ ಧೂಳು ಅದೆಲ್ಲ ಇಟ್ಕೊಂಡಿತ್ತು ಹಾಗಾಗಿ ಶಾಲೆಯ ತಾರಸಿ ಮತ್ತು ಶಾಲೆ ಮುಂದೆ ಇರತಕ್ಕಂಥ ಕಸವನ್ನೆಲ್ಲವನ್ನು ಸ್ವಚ್ಛಗೊಳಿಸಿದ್ವಿ ಜೊತೆಗೆ ಶಾಲೆಯ ಪರಿಸರವನ್ನು ಸ್ವಚ್ಛ ಸುಂದರ ಮತ್ತು ಹಸಿರೀಕರಣ ಮಾಡೋಣ ಅಂತಂದೇಳಿ ನಾವೆಲ್ಲರೂ ಸೇರಿಬಿಟ್ಟು ಶಾಲೆಯ ಸ್ವಚ್ಛತಾ ಕಾರ್ಯ ಮತ್ತು ಶಾಲೆಯಲ್ಲಿ ಹಸಿರೀಕರಣ ಕಾರ್ಯವನ್ನು ಕೈಗೊಂಡಿದ್ದೀವಿ ಮುಂದೆ ಬರತಕ್ಕಂಥ ಮಕ್ಕಳು ಸ್ವಚ್ಛ ಸುಂದರ ಹಸಿರು ಪರಿಸರದಲ್ಲಿ ಕಲೀಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ಬಿಎಂ ಗಣಿತ ಶಿಕ್ಷಕಿ ಕರ್ನಾಟಕ ಪಬ್ಲಿಕ್ ಶಾಲೆ ಸಂತೆಬೆನ್ನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ನಿಂದ ಸ್ಟಾರ್ಟ್ ಆಗಬೇಕಾದಂತಹ ಶಾಲೆ ಕೋವಿಡ್ 19 ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾರೆ ಅನ್ನೋ ನಿರೀಕ್ಷೆಯನ್ನು ಹೊಂದಿ ನಮ್ಮ ಕಳೆದ ಒಂದು ವಾರದಿಂದ ನಮ್ಮೆಲ್ಲಾ ಶಿಕ್ಷಕ ಸಮೂಹ ಸ್ವಹಸ್ತಕ್ತಿಯಿಂದ ಸ್ವಪ್ರೇರಣೆಯಿಂದ ಮಾದರಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಆಟದ ಮೈದಾನ ಆಗಿರ್ಬೋದು ತರಗತಿ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಗಿಡಗಳು ನೆಡೋದ್ರಿಂದ ಎಲ್ಲದರಲ್ಲೂ ಕೂಡ ನಾವು ಎಲ್ಲರೂ ಒಗ್ಗೂಡಿ ಆಸಕ್ತಿಯಿಂದ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ಇದನ್ನ ವಿದ್ಯಾಗಮ ಜೊತೆ ವರ್ಕ್ ಆಗ್ತಿರೋದು ಮನಸ್ಸಿಗೆ ತುಂಬಾ ಸಂತೋಷವನ್ನು ನೀಡುತ್ತೆ ಪ್ರತಿಯೊಬ್ಬರು ಕೂಡ ಸ್ವಹಾಸಕ್ತಿಯಿಂದ ಬಂದು ತಮ್ಮಷ್ಟಕ್ಕೆ ತಾವೇ ಪ್ರೇರಣೆಗೊಂಡು ವರ್ಕ್ ಮಾಡೋದ್ರಿಂದ ಒಂದು ಅಲ್ಲಿ ಉತ್ತಮವಾದ ವಾತಾವರಣ ಉಂಟಾಗಿದೆ ಅಂತ ಶಾಲೆ ನಮ್ಮ ಒಗ್ಗಟ್ಟಿನ ಬಲವಿದೆ ಅಂತ ನೋಡೋ ಹೇಳೋದನ್ನ ನಮ್ಮ ಶಾಲೆಯನ್ನು ನೋಡೇ ಕಲಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾಗಮದ ಜೊತೆಗೆ ಇಂಥ ಸ್ವಚ್ಛತೆ ಮಾಡೋದು ಕೂಡ ಮನಸ್ಸಿಗೆ ಉಲ್ಲಾಸವನ್ನು ತರುತ್ತೆ
ಹೋಗಕತ್ತೆ ಹಂಗೆ ಹಿಡ್ಕೊಂಡ್ರೆ ಹೇಳಿ ಲಾಕ್ ಇದು ಫುಲ್ ಮಾಡಿದ್ಯಾ ಸ್ವಲ್ಪ ಲೂಸ್ ಇಲ್ವಾ ನಡ್ದಿನ.